ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನ ಬಸವನ ಬಾಗೇವಾಡಿಗೆ ಹೊಂಟಾಣರಿ ಕಾಕಾ ಅದಕ್ಕೆ ಹೊಂಟಾನ ಅಂತ ಕೇಳಾಕತಿರ್ಬೇಕು ನೀವು ಬಸವನ ಬಾಗೇವಾಡಿ ಕ್ಷೇತ್ರದ ಒಂದು ಸಣ್ಣ ಸಮೀಕ್ಷೆ ಮಾಡಕ್ಕೆ ಹೊಂಟೇನ್ ಏನಲ್ಲಿ ಏರ್ಪೇರಾಗಿ ಅಲ್ಲಿ ಇರುವಂಥ ಈಗ ಶಾಸಕ ಶಿವಾನಂದ ಪಾಟೀಲರು ಕೇವಲ ಮೂರು ಮೂರುವರೆ ಸಾವಿರ ಮತಗಳ ಅಂತರದಿಂದ ಬಂದಾರ ಆದ್ರೆ ಅಲ್ಲಿ ಒಬ್ಬರು ಪುಣ್ಯಾತ್ಮರದಾರ ಅವರು ತಮ್ಮ ಹರೆಯ ವಯಸ್ಸಿನಿಂದ ಇಲ್ಲಿಯವರೆಗೆ ಐವತ್ತು ಹತ್ತು ವರ್ಷ ರಾಜಕಾರಣದಲ್ಲಿದ್ದಾರೆ ಆದರೆ ಅವರು ಶಾಸಕದ ಆಸೆ ಪಡಲಿಲ್ಲ ಎಷ್ಟೋ ಜನರನ್ನು ಶಾಸಕ ತಯಾರು ಮಾಡಿದಾರೆ ಅವರು ಆದರೆ ತಾವು ಶಾಸಕ ಆಗುವ ಸಲುವಾಗಿ ಹೋಗಲಿಲ್ಲ ಒಂದು ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಕ್ಲರ್ಕ್ ಆಗಿ ಅದೇ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಮೂರು ವರ್ಷ ಅಧ್ಯಕ್ಷರಾಗ್ತಾರ ಕರ್ನಾಟಕ ಸಹಕಾರಿ ಮಂಡಳದಾಗ ನಿರ್ದೇಶಕರಾಗ್ತಾರ ಅಲ್ಲಿ ಬಿಜಾಪುರ ಜಿಲ್ಲಾ ಸಹಕಾರಿ ರಂಗದಲ್ಲಿ ಒಂದು ನಿರ್ದೇಶಕ ಸ್ಥಾನ ತಗೋತಾರೆ ಅವ್ರ ಹೆಸರು ಯಾರಂದ್ರೆ ಗೊತ್ತಾಗಿರ್ಬೇಕಿರಲ್ಲ ಬಸವನ ಬಾಗ್ಯವಾಡಾಗ ಭಾಳ ಅವ್ರದ್ದು ಅಭಿಮಾನಿಗಳದಾರ ಆ ಬಸವನ ಬಾಗೇವಾಡಿಯ ಪ್ರಜ್ಞಾವಂತ ಜನ ಇವತ್ತು ಆ ವ್ಯಕ್ತಿ ಬಗ್ಗೆ ಬೆಳಕಿಗೆ ಚಲ್ರಿ ಇವತ್ತು ಆ ವ್ಯಕ್ತಿ ಶಿವಾನಂದ ಪಾಟೀಲ್ರನ್ನ ಶಾಸಕ ಮಾಡ್ಯಾರ ಈಗ ಮತ್ತೆ ಇವ್ರ ಶಾಸಕ ಆಗಬೇಕನ್ನೋದು ನಮ್ಮದು ಆಶೆ ಐತಿ ಕೊನೆಯ ಒಂದು ಈ ಸಾರಿ ಶಾಸಕ ಆಗಬೇಕಂತ ಹೇಳಿ ಅಲ್ಲಿ ಜನ ಅಂದಮೇಲೆ ಇನ್ನು ಶಿವಾನಂದ ಪಾಟೀಲ್ರು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀರಿ ಇನ್ನು ಶಿವಾನಂದ ಪಾಟೀಲ್ರಿಗೆ ಶಕ್ತಿ ಅಲ್ಲಿ ಇವ್ರ ಅವ್ರ ಹೆಸರು ಯಾರು ಕೇಳ್ಬೇಕ್ರಲ್ಲ ಇನ್ನು ನಿಮಗೂ ಹೇಳಬೇಕು ಆದರೆ ನಿಮ್ಮ ಬಾಯಾಗ ಬಂದೈತಿ ಅಭಿಮಾನಿಗಳು ಭಾಳ ಮಂದಿ ಫೋನ್ ಮಾಡಿ ಹೇಳಿರಿ ಆದರೂ ನಾನು ಹೇಳಕತ್ತೀನಿ ಒಬ್ಬ ಕೃಷಿಕ ಒಳ್ಳೆಯ ಹೃದಯವಂತ ಎದೆಗಾರಿಕೆ ಉಳ್ಳಂಥ ವ್ಯಕ್ತಿ ಸ್ವಾಭಿಮಾನ ಕುಟುಂಬದಿಂದ ಬಂತಂಥ ವ್ಯಕ್ತಿ ಗಟ್ಟಿ ಎದಿಗಾರಿಕೆಯಿಂದ ಮೃದು ಧೋರಣೆಯ ವ್ಯಕ್ತಿ ಮೃದು ಸ್ವಭಾವದ ವ್ಯಕ್ತಿ ಅವರೇ ಈರಣ್ಣ ಪಟ್ಟನ್ ಶೆಟ್ಟಿ ಈರಣ್ಣ ಪಟ್ಟನ್ ಶೆಟ್ಟಿ ಚೆನ್ನ ಬಸವನ ಬಾಗಿಬಡಿ ಜನ ತುಂಬ ಹೃದಯವಂತ ವ್ಯಕ್ತಿ ರಾತ್ರಿ ಹನ್ನೆರಡಕ್ಕೊಂದು ಫೋನ್ ಮಾಡಿದ್ರಂದ್ರೆ ಯಾವುದೇ ಒಬ್ಬ ರೈತ ಫೋನ್ ಮಾಡಿದ್ರು ಅವನ ಸಮಸ್ಯೆಗೆ ಪರಿಹಾರ ಒಬ್ಬ ಜನಸಾಮಾನ್ಯ ಒಂದು ಈರಣ್ಣ ಪಟ್ಟಣ ಶೆಟ್ಟಿಗೆ ಫೋನ್ ಮಾಡಿದಂದ್ರೆ ತಕ್ಷಣ ಅವನ ಕೆಲಸಕ್ಕೆ ಸ್ಪಂದನೆ ಮಾಡುವಂಥ ಅವರೇ ಈರಣ್ಣ ಪಟ್ಟಣ ಶೆಟ್ಟಿ ಕೃಷಿಕ ಕುಟುಂಬದಿಂದ ಬಂದವರು ಒಳ್ಳೆ ಸ್ವಾಭಿಮಾನ ಕುಟುಂಬದಿಂದ ಬಂದವರು ಕಾಯಕ ಯೋಗಿ ಬಸವಣ್ಣ ನಾಡಿನಲ್ಲಿ ಹುಟ್ಟಿ ಬೆಳೆದವರು ಅವರು ಈರಣ್ಣ ಶೆಟ್ಟಿ ಈ ಸಾರಿ ಕಾಂಗ್ರೆಸ್ ಟಿಕೆಟ್ ತಗೋಬೇಕಂತೇಳಿ ಜಲ್ಲಿಯ ಮತದಾರರ ಬೆನ್ನ ಹೈತ್ಯಾರ ಅಂದ ಮೇಲೆ ಯಾರು ಏನು ತಡೆಯಲಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅಲ್ಲಿ ಅಪ್ಪು ಪಾಟೀಲ್ ಮನುಗೂಳಿನೂ ಸಹಿತ ಬಿ ಜೆ ಪಿಯಿಂದ ಪ್ರಯತ್ನ ಮಾಡಕತ್ತಾರ ಬಿಗ್ ಪಾಯಿಟ್ ಐತ್ರಿ ಅಲ್ಲಿ ಆದರೂ ಈರಣ್ಣ ಪಟ್ಟಣ ಶೆಟ್ಟಿಗೆ ಎಲ್ಲರ ಕಾಂಗ್ರೆಸ್ ಟಿಕೆಟ್ ಸಿಕ್ತು ಅವರು ಗೆಲುವಿನ ದಾರಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಬಸವನ ಬಾಗೇವಾಡಿ ಮತದಾರ ಹೇಳಕತ್ತಾರ ಅದರ ಸಲುವಾಗಿ ಇದೊಂದು ಸ್ಪೆಷಲ್ ವಿಡಿಯೋ ಮಾಡಾಕತ್ತಿ ಬಸವನ ಬಾಗೇವಾಡಿ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ಏನಂತೀರಿ ಈರಣ್ಣ ಪಟ್ಟಣ ಶೆಟ್ಟಿ ಬಗ್ಗೆ ಈರಣ್ಣ ಪಟ್ಟಣಶೆಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಯಾಕಂದ್ರೆ ಬಸವನ ಬಾಗೇವಾಡಿಯ ಪ್ರಜ್ಞಾವಂತ ಜನತೆ ಅಲ್ಲಿ ಈಗ ಶಿವಾನಂದ ಪಾಟೀಲರು ಬೇರೆ ಕ್ಷೇತ್ರಕ್ಕೆ ಹೋಗಬೇಕು ಈ ಕ್ಷೇತ್ರವನ್ನು ಈರಣ್ಣ ಪಟ್ಟಣ ಶೆಟ್ಟಿಗೆ ಬಿಟ್ಟು ಕೊಡಬೇಕು ಅನ್ನೋದು ಅಲ್ಲಿಯ ಅವರ ಲಕ್ಷಾಂತರ ಅಭಿಮಾನಿಗಳ ಬಳಗ ಒಕ್ಕೂರಲಿನಿಂದ ಕೂಗಿ ಬಸ್ಯಾರ ಈ ಕೂಗಿಗೆ ಶಿವಾನಂದ ಪಾಟೀಲರು ಏನು ಉತ್ತರ ಕೊಡ್ತಾರ ಈರಣ್ಣ ಪಟ್ಟಣಶೆಟ್ಟಿ ಮಾತ್ರ ಅವರ ಅಭಿಮಾನಿಗಳು ಮಾತ್ರ ಈ ಸಾರಿ ಬಿಡೋದಿಲ್ಲ ಅವರು ಎಂಥ ಕಾಯಕ ಯೋಗಿ ಎಂಥ ವ್ಯಕ್ತಿ ಎಂಥ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂಥ ವ್ಯಕ್ತಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕ್ರಿ ಒಂದು ಹತ್ತು ಫೋಟೋ ಅವರು ಹಾಕತ್ತ ನೋಡ್ರಿ ಈ ರನ್ನ ಪಟ್ಟಣಶೆಟ್ಟಿ ಹೃದಯವಂಥ ವ್ಯಕ್ತಿ ಇಡೀ ಬಸವನ ಬಾಗಿವಾಡ್ಯಾಗ ಚಿರಪರಿಚಿತವಾದಂಥ ವ್ಯಕ್ತಿ ಯಾರೋ ಹೋದರೂ ಕರೆದು ಮಾತನಾಡಿಸುವ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಳ್ಳಂಗಿಲ್ಲ ಕೊನೇ ಪಕ್ಷ ಒಂದು ಶಾಸಕ ನಾವು ಮಾಡೇ ತೀರ್ತಿವಿ ಅಂಥೇಳಿ ಬಸವನ ಬಾಗೇವಾಡಿ ಜನ ತೀರ್ಮಾನ ತಗೊಂಡಾಗ ಇನ್ನು ಶಿವಾನಂದ ಪಾಟೀಲ್ ಈರಣ್ಣ ಪಟ್ಟಣ ಶೆಟ್ಟಿ ಯಾವ ಹೊಂದಾಣಿಕೆ ಮಾಡ್ಕೋತಾರ ಅನ್ನೋದನ್ನು ಕಾದು ನೋಡ್ಬೇಕಲ್ಲ ಹಂಗಾದ್ರೆ ಬಸವನ ಬಾಗೇವಾಡಿ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನಿಷಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಶೇರ್ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಅಲ್ಲಿ ಜಾತಿವಾರ ಲೆಕ್ಕಾಚಾರು ಸಹಿತ ಅನೇಕ ರೀತಿಯ ಅಲ್ಲಿ ಪ್ರಬಲ ಪಂಚಮಶಾಲಿ ಕುರುಬರಿದ ಮುಸಲ್ಮಾನ್ ಇದ್ದಾರ ಎಸ್ ಸಿ ಎಸ್ ಟಿ ಜನ ಇದಾರ ಪ್ರತಿಯೊಂದು ಜಾತಿ ಜನಾಂಗದವರು ಬಸವನ ಬಾಗೇಹುಡಿ ಕಾಯಕ ಯೋಗಿಯ ಬಸವನ ನಾಡಿನಲ್ಲಿದ್ದಾರೆ ಈ ಎಲ್ಲರ ಜೊತೆ ಆತ್ಮೀಯ ಮಿತ್ರರ ಜೊತೆ ಬಾಂಧವ್ಯ ಬೆರೆತು ಇರುವಂಥ ಈರಣ್ಣ ಪಟ್ಟನ್ ಶೆಟ್ಟಿ ಶಾಸಕರಾಗ್ತಾರ ಆಗೋದಾದ್ರೆ ಬಸವನ ಬಾಗೇಡಿಯವರ ನಮ್ಗೆ ಹೇಳ್ಬೇಕು ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ